ಸಕ್ಕರೆ ನಮಸ್ಕಾರ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಕೊರೋನಾ ಸಮಯದಲ್ಲಿ ರಕ್ತದ ಕೊರತೆ ಆಗಬಾರದೆಂಬ ಉದ್ದೇಶದಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಹೇಳಿದ್ರು. ಚಿಕ್ಕಬಾಣಾವರದ ಗಣಪತಿ ನಗರದಲ್ಲಿ ಮೆಡಿಸ್ಕೋಪ್ ರಕ್ತನಿಧಿ ಕೇಂದ್ರ ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಆಯೋಜಿಸಲಾದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಅವರು ಮಾತನಾಡಿದರು. ಆಧುನಿಕ ಸರ್ವಜ್ಞ ಡಿವಿಜಿ ಟಿವಿ ಗುಂಡಪ್ಪ ಸಾಹೇಬ್ರ ಮತ್ತು ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿದೆ. ಏನಂದರೆ ದೈವ ನಾಮ ಒಂದು, ದೈವ ಹಲವಾರು, ಅಂದರೆ ಒಂದೇ ದೇವರು ಹೆಸರುಗಳು ಬೇರೆ ಅನ್ನೋ ತರಕ್ಕೆ ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಒಂದು ರಕ್ತದಾನ ಸಿಗಬೇಕು, ರಕ್ತ ಸಿಗಬೇಕು ಅನ್ನೋಕ್ಕೆ ಬೇರೆ ಬೇರೆ ಹೆಸರಲ್ಲಿ ನಾವು ರಕ್ತದಾನ ಮಾಡ್ತಾಯಿದ್ದೀವಿ. ಬಟ್ ಉದ್ದೇಶ ನಮ್ಮದೆಲ್ಲ ಸಾರ್ವಜನಿಕವಾಗಿ ರಕ್ತ ಸಿಗಬೇಕು ಅನ್ನೋದು ಒಂದೇ ಮೂಲ ಉದ್ದೇಶ. ಈಗ ಹಲವಾರು ಕಡೆ ವಿವಿಧ ತಪಾಸಣೆಗಳು ನಡೀತವೆ, ಬಿ ಪಿ ಚೆಕ್ ಮಾಡೋದು, ಶುಗರ್ ಟೆಸ್ಟ್ ಮಾಡೋದು ಅಥವಾ ಕಣ್ಣು ಟೆಸ್ಟ್ ಮಾಡೋದು ಅಂತ. ಈಗ ಅದರಲ್ಲಿ ಜನ ಆಸಕ್ತಿ ಕಮ್ಮಿ ಇದೆ. ಕಾರಣ ಏನಂದರೆ ಈ ಒಂದು ಕಾಯಿಲೆಗೆ ಅವರವರ ಡಾಕ್ಟ್ರುಗಳ ಹತ್ರ ಅವ್ರು ಹೋಗ್ತಾರೆ. ಹಂಗೆ ಎಲ್ಲಿದ್ದರೂ ಯಾರಿಗಿದ್ರೂ ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಈ ರಕ್ತದಾನ ಶಿಬಿರ ಮಾಡಿದ್ದೀವಿ. ಈಗಾಗಲೇ ಒಂದು 18-20 ಬಾಟ್ಲು ಕಲೆಕ್ಟ್ ಆಗಿದೆ. ನಮ್ಮದು ಒಂದು 80-100 ಒಂದು ಟಾರ್ಗೆಟ್ ಇದೆ, ಅದು ಆಗುತ್ತೆ ಅಂತ ಒಂದು ಇದಿದೆ. ಬರೀ ಇದು ಗಣಪತಿ ನಗರದ ಭಾಗದಲ್ಲಿ ಮಾತ್ರ ನಾವು ಮಾಡ್ತಾಯಿದ್ದೀವಿ. ಹಂಗಾಗಿ ನಾನು ಈ ಒಂದು ಮೆಡಿಸ್ಕೋಪ್ ರಕ್ತನಿಧಿಯವರಿಗೆ ಈ ಒಂದು ದಿನ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿರೋದಕ್ಕೆ ಮತ್ತು ನಮ್ಮ ಜೊತೆ ಕೈ ಜೋಡಿಸೋ ಅವರಿಗೆ ಅಭಿನಂದನೆಯನ್ನು. ಹಿರಿಯ ಕವಿಗಳಾದ ಡೇವಿ ಗುಂಡಪ್ಪ, ಗೋವಿಂದ ಪೈ ಹಾಗೂ ನಟ ಪುನೀತ್ ರಾಜ್ಕುಮಾರ್ ಅವರುಗಳ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ದಾನಿಗಳು ರಕ್ತದಾನ ಮಾಡುತ್ತಿದ್ದಾರೆ ಎಂದು ಹೇಳಿದರು. ರಕ್ತದಾನ ಮಾಡುವುದರಿಂದ ಅದು ಇನ್ನೊಬ್ಬರ ಜೀವ ಉಳಿಸುತ್ತದೆ, ಅಲ್ಲದೆ ಆರೋಗ್ಯ ವೃದ್ಧಿಸುತ್ತದೆ. ಈಗಾಗಲೇ ನಾನು 15 ಬಾರಿ ರಕ್ತದಾನ ಮಾಡಿದ್ದೇನೆ ಎಂದು ಕಮಿಟಿಯ ದೊಡ್ಡಬಳ್ಳಾಪುರ ತಾಲೂಕಿನ ಅಧ್ಯಕ್ಷ ನವೀನ್ ಕುಮಾರ್ ಹೇಳಿದರು. ಇನ್ನು ರಕ್ತದಾನ ಮಾಡಿದವರಿಗೆ ಮೆಡಿಸ್ಕೋಪ್ ರಕ್ತ ನಿಧಿ ಕೇಂದ್ರದಿಂದ ಪ್ರಶಂಸನಾ ಪತ್ರ ಹಾಗೂ ಬ್ರ್ಯಾಡ್ಜ್ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಮಿಟಿಯ ಬೆಂಗಳೂರು ನಗರ ಅಧ್ಯಕ್ಷ ಎಂಪಿ ಅಂಜಾದ್, ಉಪಾಧ್ಯಕ್ಷ ಚಾಂದ್ರಭಾಷಾ, ಮನ್ಸೂರ್, ಸುಕನ್ಯಾ, ಸುಲೋಚನಾ, ಭಾರತಿ, ಮಧು, ಮಂಜುಳಾ ಮುಂತಾದವರಿದ್ದರು. ಪ್ರಸನ್ನ ಕುಮಾರ್, ಮಹಾಯುದ್ಧ ನ್ಯೂಸ್, ಬೆಂಗಳೂರು.